ಡ್ರೈ ಏರ್ ಕ್ಲೀನರ್. ಈ ಟ್ರ್ಯಾಕ್ಟರ್ನಲ್ಲಿ ಡ್ರೈ ಟೈಪ್ ಏರ್ ಕ್ಲೀನರ್ ಅನ್ನು ಉಪಯೋಗಿಸಲಾಗುತ್ತದೆ. ಡ್ರೈ ಟೈಪ್ ಏರ್ ಕ್ಲೀನರ್ ಈ ಬಾನೆಟ್ನ ಒಳಗಿನ ಭಾಗದಲ್ಲಿ ಇದೆ. ಬನ್ನಿ ಇದನ್ನು ಸ್ವಚ್ಛ ಮಾಡುವ ಪ್ರಕ್ರಿಯೆಯನ್ನು ತಿಳಿಯೋಣ. ಡಿಸ್ಮ್ಯಾಂಟ್ಲಿಂಗ್. ಬಾನೆಟ್ನ ಲಾಕ್ ತೆರೆಯಿರಿ ಮತ್ತು ಅದನ್ನು ಮೇಲಕ್ಕೆತ್ತಿರಿ. ಏರ್ ಕ್ಲೀನರ್ನ ಕವರ್ ಮೇಲೆ ಲಗ್ಗತ್ತಿಸಿದ ಇದು ಡಸ್ಟ್ ಅನ್ಲೋಡರ್ ವಾಲ್ವ್. ಇದನ್ನು ಕಾಲಕಾಲಕ್ಕೆ ಈ ರೀತಿಯಾಗಿ ಒತ್ತಿರಿ ಮತ್ತು ಇದರಲ್ಲಿ ಸಂಗ್ರಹವಾದ ಧೂಳು ಮಣ್ಣನ್ನು ಕೆಡವಿ. ಫಿಲ್ಟರ್ ಬಾಡಿಯ ಕವರ್ ತೆರೆಯಿರಿ. ಇದನ್ನು ತೆರೆಯಲು ಈ ಮೂರು ಲಾಕ್ ತೆರೆಯಿರಿ. ಕವರ್ ಅನ್ನು ಈ ರೀತಿ ಎಳೆದು ಹೊರತೆಗೆಯಿರಿ. ಈಗ ಪೇಪರ್ ಫಿಲ್ಟರ್ ಎಲಿಮೆಂಟ್ ಅನ್ನು ಎಳೆದು ಈ ರೀತಿ ಹೊರತೆಗೆಯಿರಿ. ಈಗ ಸೇಫ್ಟಿ ಕಾರ್ಟ್ರಿಜ್ ಅನ್ನು ಎಳೆಯಿರಿ ಮತ್ತು ಹೊರಗೆ ತೆಗೆಯಿರಿ. ಅಗತ್ಯವಿದ್ದಲ್ಲಿ ಪೇಪರ್ ಫಿಲ್ಟರ್ ಎಲಿಮೆಂಟ್ ಅನ್ನು ಈ ರೀತಿ ಒಳಗಿನಿಂದ ಹೊರಗಿನ ಕಡೆಗೆ ಗಾಳಿ ಹಾಕಿ ಸ್ವಚ್ಛ ಮಾಡಿ. ಸೇಫ್ಟಿ ಕಾರ್ಟ್ರಿಜ್ ಅನ್ನು ಕೂಡ ಸರ್ವಿಸ್ ಮಾಡುವಾಗ ಈ ರೀತಿ ಒಳಗಿನಿಂದ ಹೊರಗಿನ ಕಡೆಗೆ ಗಾಳಿ ಹಾಕಿ ಸ್ವಚ್ಛ ಮಾಡಿ. ಫಿಲ್ಟರ್ ಬಾಡಿಯ ಒಳಗಿನ ಭಾಗವನ್ನು ಬಟ್ಟೆಯಿಂದ ಚೆನ್ನಾಗಿ ಸ್ವಚ್ಛ ಮಾಡಿಕೊಳ್ಳಿ. ಕವರ್ ಅನ್ನು ಕೂಡ ಒಳಗಿನಿಂದ ಸ್ವಚ್ಛ ಮಾಡಿಕೊಳ್ಳಿ. ಇದು ಫಿಲ್ಟರ್ ಬಾಡಿಗೆ ಲಗ್ಗತ್ತಿಸಿದ ಏರ್ ಫಿಲ್ಟರ್ ಕ್ಲಾಕ್ ಸೆನ್ಸರ್. ಫಿಲ್ಟರ್ ಚೋಕ್ ಆದಾಗ ಈ ಸೆನ್ಸರ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ತಾಗಿದ ಫಿಲ್ಟರ್ ಕ್ಲಾಕ್ ವಾರ್ನಿಂಗ್ ಇಂಡಿಕೇಟರ್ ಅನ್ನು ಆನ್ ಮಾಡಿ ಬಿಡುತ್ತದೆ. ಅಸೆಂಬ್ಲಿ. ಸೇಫ್ಟಿ ಕಾರ್ಟ್ರಿಜ್ನ ತೆರೆದಿದ್ದ ತುದಿಯನ್ನು ಒಳಗಿನ ಕಡೆ ಇಟ್ಟು ಫಿಲ್ಟರ್ ಬಾಡಿನಲ್ಲಿ ಈ ರೀತಿ ಇರಿಸಿ. ಇದನ್ನು ಪ್ರತಿ 800 ಗಂಟೆಗೆ ಬದಲಿಸಬೇಕು. ಈಗ ಈ ಪೇಪರ್ ಫಿಲ್ಟರ್ ಎಲಿಮೆಂಟ್ ಅನ್ನು ಇರಿಸಿ. ಇದನ್ನು ಇರಿಸುವಾಗ ಪೇಪರ್ ಎಲ್ಲೂ ಹರಿದಿರಕೂಡದು ಮತ್ತು ಸೀಲಿಂಗ್ ರಿಂಗ್ ಕೂಡ ಎಲ್ಲೂ ಹರಿದಿರಬಾರದು ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಈ ಫಿಲ್ಟರ್ ಎಲಿಮೆಂಟ್ ಅನ್ನು ಫಿಲ್ಟರ್ ಬಾಡಿಯಲ್ಲಿ ಈ ರೀತಿ ಕೂರಿಸಿ. ಗಮನ ಇರಲಿ, ಇದನ್ನು ಪ್ರತಿ 400 ಗಂಟೆಯಲ್ಲಿ ಸರ್ವಿಸ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಈಗ ಫಿಲ್ಟರ್ ಬಾಡಿಗೆ ಕವರ್ ಹಾಕಿ. ಗಮನ ಇರಲಿ, ಫಿಲ್ಟರ್ ಬಾಡಿ ಹಾಗೂ ಕವರ್ ಮೇಲೆ ಇದ್ದ ಬಾಣದ ನಿಶಾನೆಯನ್ನು ಒಂದಕ್ಕೊಂದು ಸೇರುವಂತೆ ಕವರ್ ಕೂರಿಸುವುದನ್ನು ಮರೆಯಬೇಡಿ. ಈಗ ಮೂರು ಲಾಕ್ ಮೂಲಕ ಇದನ್ನು ಲಾಕ್ ಮಾಡಿ. ಫಿಲ್ಟರ್ ಬಾಡಿಗೆ ತಾಗಿದ ಈ ಹೋಸ್ ಪೈಪ್ನ ಕ್ಲ್ಯಾಂಪ್ ಕೂಡ ಸರಿಯಾದ ರೀತಿಯಲ್ಲಿ ಬಗ್ಗಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು. ಈಗ ಬಾನೆಟ್ ಅನ್ನು ಮುಚ್ಚಿಬಿಡಿ. ಒಂದ್ ವೇಳೆ ಟ್ರ್ಯಾಕ್ಟರ್ನ ಉಪಯೋಗ ಹೆಚ್ಚಿನ ಧೂಳು ಮಣ್ಣುಳ ವಾತಾವರಣದಲ್ಲಿ ಆಗುತ್ತಿದ್ದರೆ ಪೇಪರ್ ಫಿಲ್ಟರ್ ಎಲಿಮೆಂಟ್ ಹಾಗೂ ಸೇಫ್ಟಿ ಕಾರ್ಟ್ರಿಜ್ ಅನ್ನು ಅವಶ್ಯಕತೆಯ ಅನುಸಾರವಾಗಿ ಬೇಗನೆ ಬದಲಿಸಬಹುದಾಗಿದೆ. ಧನ್ಯವಾದಗಳು.